ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೊಡಗದಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ದೂರದರ್ಶನದೊಂದಿಗೆ ಫಲಾನುಭವಿ ಜಯಲಕ್ಷ್ಮಿ, ಬುಡಕಟ್ಟು ಜನರ ಅಭಿವೃದ್ಧಿಗೆ ಅಟಲೆ ಭೂಜನ ಯೋಜನೆ ಹೆಚ್ಚು ಸಹಕಾರಿಯಾಗಿದೆ ಎಂದರು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಸ್ಬಿಐನ ಸಿಬ್ಬಂದಿ ವರ್ಗದವರು ಬಂದು ಈ ಸರ್ಕಾರದಿಂದ ರೂಪಿತಗೊಂಡಿರುವಂತಹ 17 ಸ್ಕೀಮ್ಸ್ ಬಗ್ಗೆ ನಾನು ತುಂಬ ವಿಸ್ತಾರವಾಗಿ ಹೇಳಿದ್ದೇನೆ. ಜನರಿಗೆ ಅದನ್ನು ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಮತ್ತೋರ್ವ ಫಲಾನುಭವಿ ಸುರೇಶ್, ನಬಾರ್ಡ್ ಗಿರಿಜನ ಯೋಜನೆಯಡಿ ಅಗತ್ಯ ಆರ್ಥಿಕ ನೆರವು ದೊರೆಯಿತು, ಇದರಿಂದ ಕುಟುಂಬದಲ್ಲಿ ನೆಮ್ಮದಿ ಮೂಡಿದೆ ಎಂದು ತಿಳಿಸಿದರು. ಜಾಗ ಇರೋದಕ್ಕೆ ನಾವು ನೇಪಿಯಾರು, ಮೆಣಸು, ರಾಗಿ, ಕಡಲೆ ಇವೆಲ್ಲ ಬೆಳ್ಕೊಂಡು ನಾವು ಎರಡೆರಡು ಬೆಳೆಗಳು, ಮೂರು ಬೆಳೆಗಳನ್ನು ತೆಕ್ಕೊಂಡು ಮಾವಿನ ಗಿಡದಲ್ಲಿ ರೋಸ್ಟ್ ಇದು ಮಾಡ್ತಾ ಇದ್ದೀವಿ. ಮತ್ತೊಬ್ಬ ಫಲಾನುಭವಿ ಸುಮಾ, ಕೇಂದ್ರ ಸರ್ಕಾರದ ಕೌಶಲ್ಯ ಯೋಜನೆಯಡಿ ತರಬೇತಿ ಪಡೆದಿದ್ದು ಸ್ವಂತ ಉದ್ಯಮದ ಮೂಲಕ ಜೀವನ ನಿರ್ವಹಣೆ ಮಾಡುತ್ತಿದ್ದೇನೆ ಎಂದರು. 15 ದಿನ ನಬಾರ್ಡಿಂದ ತರಬೇತಿ ಪಡೆಯುತ್ತಿದ್ದೇವೆ. ಇದರ ಪಡೆಯುವುದರಿಂದ ನಾವು ಮನೆಗೆ ಆರ್ಸ್ವರೆಗೂ ದುಡಿಮೆ ತಗೊಳ್ತೀವಿ. ಮದುವೆ ಸಮಾರಂಭಗಳಿಗೆ ಹಾಗೂ ಸ್ಕೂಲ್ ತರಬೇತಿಗಳಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಗೆ ನಮಗೆ ಆರ್ಡರ್ ಬರುತ್ತೆ, ಅದನ್ನು ನಾವು ವಿತರಿಸಲಾಗುತ್ತಿದೆ.